नमस्ते टीवी 20 न्यूज कन्नड वाहिनी स्वागत। कन्नड राज्योत्सव निमित्त बेळगावि जिल्लेय खानपुर तालूकिन कोनेगडि ग्राम पंचायती लोंडादल्लि कन्नडिगर बळग हम्मिकोंडिद्द राज्योत्सव कार्यक्रमदल्लि मुख्य अतिथिगळागि पाल्गोंडु सन्मान स्वीकरिसि मातनाडिद पत्रकर्त हागू होराटगार बसराजु एल्ल राज्य मट्टद उत्सवगळंते हलसि कदंबोत्सवन्न राज्य सरकार आचरणे माडबेकु अंत आग्रह माडिदारे। नमस्कार, नानु बसराज माताड्ता इद्दीनि पत्रकर्तरु। नानु इवत्तु ಕರ್ನಾಟಕ ರಾಜ್ಯದೇ ಅತ್ಯಂತ ದೊಡ್ಡ ಗಡಿ ತಾಲೂಕು, ಭೌಗೋಳಿಕವಾಗಿ ದೊಡ್ಡ ಗಡಿ ತಾಲೂಕು ಖಾನಾಪುರಕ್ಕೆ ಬಂದಿದೆ, ಖಾನಾಪುರದ ಲೋಂಡಕ್ಕೆ ವಿಶೇಷವಾಗಿ ಸಾಕಷ್ಟು ಇವತ್ತು ಸಾಕಷ್ಟು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲ ಕಡೆ ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ। ಬಹುಶಃ ಖಾನಾಪುರದಲ್ಲಿ ಮತ್ತೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಒಂದು ರೀತಿ ಖೇದಕರ ಸಂಗತಿ ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ಉತ್ಸವ ರಾಜ್ಯ ಸರ್ಕಾರ ಮಾಡ್ತಾ ಇದೆ। ಕಿತ್ತೂರು ಉತ್ಸವ ಮಾಡ್ತು ಮತ್ತೆ ಬನವಾಸಿ ಉತ್ಸವ ಮಾಡ್ತು ಸಾಕಷ್ಟು ತಾಲೂಕುಗಳಲ್ಲಿ ತಾಲೂಕು ಉತ್ಸವ ಸಹ ಸ್ಟಾರ್ಟ್ ಆಗಿದೆ। ಆದರೆ ದುರದೃಷ್ಟಕರ ಅಂದ್ರೆ ಒಂದು ರೀತಿ ಕರ್ನಾಟಕದಲ್ಲಿ ಅತ್ಯಂತ ಒಂದು ರೀತಿ ಮೊದಲ ಮನೆತನ ಕದಂಬ ಮನೆತನ ಅಲಸಿ ಅಂತಕಂತದ್ದು ಒಂದು ರೀತಿ ರಾಜಧಾನಿ ಆಗಿತ್ತು, ಕನ್ನಡಿಗರ ರಾಜಧಾನಿ। ಇಂಥ ಸಂದರ್ಭದಲ್ಲಿ ಬಹುಶಃ ಆ ಸರ್ಕಾರಗಳು ಆವಾಗ ಯಾವಾಗ ಒಂದು ಎರಡು ಮೂರು ಸಲ ಅಲಸಿ ಉತ್ಸವ ಮಾಡಿಬಿಟ್ಟು ಕೈ ಬಿಟ್ಬಿಟ್ರು। ಗಡಿ ಪ್ರದೇಶದಲ್ಲಿ ಸ್ವಾಭಿಮಾನಿ ಕನ್ನಡಿಗರ ಒಂದು ರೀತಿ ಇದು ಅಲಸಿ ಉತ್ಸವ ಕದಂಬೋತ್ಸವ, ಆದರೆ ಆನಂತರ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ಸುಮ್ಮನೆ ಆದರು ಮತ್ತು ಇಲ್ಲಿರ್ತಕ್ಕಂಥ ಆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಂತೂ ಅಲಸಿ ಉತ್ಸವ ಅಂದರೆ ಗೊತ್ತೇ ಇಲ್ವಂತ ಅವ್ರಿಗೆ ಆಯ್ತಾ। ಹಾಗಾಗಿ ನಾವು ಕೇಳೋದು, ಸ್ವಾಮಿ ನಿಮ್ಮ ಕ್ಷೇತ್ರದಲ್ಲೇ ಕನಕಗಿರಿ ಉತ್ಸವ ಮಾಡ್ತೀರಾ ಆಯ್ತಾ, ಮತ್ತೆ ಸಾಕಷ್ಟು ಒಂದು ರೀತಿ ಈಗ ಕಿತ್ತೂರು ಉತ್ಸವ ಅಂತಕ್ಕಂಥದ್ದು ಸಹ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ಸ್ವಾಭಿಮಾನಿಯ ಒಂದು ರೀತಿ ಕ್ರಾಂತಿ ನಾಡು, ಓಕೆ ಸಂತೋಷ, ನಮಗೆ ಸಾಕಷ್ಟು ಅಭಿಮಾನ ಇದೆ। ಅದ್ರ ಜೊತೆಗೆ ಯಾಕೆ ಇಲ್ಲೇ ಕದಂಬರ ಎರಡನೇ ರಾಜಧಾನಿ ಅಲಸಿ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳಿದ್ದಾವೆ ಎಲ್ಲ ಇದ್ದಾವೆ, ಆದರೆ ಯಾಕೆ ಇಲ್ಲೇವರೆಗೂ ಸಹ ಒಂದು ರೀತಿ ಅಲಸಿ ಉತ್ಸವ ಮಾಡೋದಕ್ಕೆ ಸರ್ಕಾರಗಳು ಮತ್ತು ಇಲಾಖೆಗಳು ಯಾಕೆ ಮಿನಮೇಷ? ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು। ಯಾಕಪ್ಪ ಅಂತಂದರೆ ಖಾನಾಪುರ ಅಂತಕ್ಕಂಥದ್ದು ಗಡಿ ಪ್ರದೇಶ, ಕನ್ನಡಿಗರ ಒಂದು ರೀತಿ ಸ್ವಾಭಿಮಾನದ ಒಂದು ರೀತಿ ನೆಲ, ಯಾಕಪ್ಪ ಅಂದರೆ ಅದು ರಾಜಧಾನಿ ಆಗಿತ್ತು, ಪ್ರಥಮ ಮನೆತನ ಕನ್ನಡಿಗರ ಪ್ರಥಮ ಮನೆತನ ಕದಂಬರ ರಾಜಧಾನಿ ಆಗಿತ್ತು ಸರ್ ಅದು। ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಪ್ರತಿ ವರ್ಷ ಅಲಸಿ ಉತ್ಸವನ ಆಚರಣೆ ಮಾಡಿ, ವಿಶೇಷ ಅನುದಾನ ಕೊಡಿ। ಈ ಕಡೆ ಒಂದು ರೀತಿ ಸಾಕಷ್ಟು ಕನ್ನಡ ಗಡಿ ಪ್ರದೇಶದಲ್ಲಿ ಮೊದಲೇ ಕನ್ನಡ ಅಳಿಸೋಗ್ತಾ ಇದೆ, ಇಂಥ ಸದಲ್ಲಿ ಇರ್ತಕ್ಕಂಥ ಪಾಪ ಕನ್ನಡ ಪರ ಸಂಘಟನೆಗಳು ಪದೇ ಪದೇ ಧ್ವನಿ ಎತ್ತಿ ಕನ್ನಡವನ್ನ, ಕನ್ನಡ ಭಾಷೆಯನ್ನ, ಕನ್ನಡ ಶಾಲೆಗಳನ್ನ ಉಳಿಸ್ಕೊಂತ ಬಂದಿದ್ದಾವೆ ಇಂಥ ಸಂಘಟನೆಗಳು। ಇವಕ್ಕೆಲ್ಲ ಪೂರಕವಾಗಿ ಇವಕ್ಕೆಲ್ಲ ಪ್ರೋತ್ಸಾಹ ಮಾಡ್ಬೇಕಂದ್ರೆ ಈ ಕಡೆ ಭಾಗದಲ್ಲಿ ಅಲಸಿ ಉತ್ಸವನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮನೆ ಮಾಡ್ಕೊಳ್ತೇವೆ। ನಮಸ್ಕಾರ, ಥ್ಯಾಂಕ್ ಯು। ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ। ವಿಶೇಷವಾಗಿ ಅಲಸಿ ಉತ್ಸವ ಅಂತ ಎಲ್ಲ ಉತ್ಸವ ಮಾಡ್ತಾ ಇದ್ದೀರಾ ಮೇಡಮ್, ಇಲ್ಲಿ ಖಾನಾಪುರದಲ್ಲಿ ಅಲಸಿ ಉತ್ಸವ ಅಂತಕ್ಕಂಥದ್ದು ತುಂಬಾ ಬಂದಾಗಿದೆ ಮೇಡಮ್, ತಾವಾದರೂ ಪ್ರಯತ್ನ ಮಾಡ್ತೀರಾ ಮೇಡಮ್? ನೋಡೋಣ, ಸರ್ಕಾರದ ಗಮನಕ್ಕೆ ಮತ್ತೆ ಟೂರಿಸಂ ಪ್ರವಾಸಿ ಮಂತ್ರಿಗಳಾದಂತಹ ಎಚ್ ಕೆ ಪಾಟೀಲ್ ಗಮನಕ್ಕೆ ತಗೊಂಡು ಧನ್ಯವಾದಗಳು ಮೇಡಮ್। ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ। ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನು ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ। PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ। ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ। UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯು ಲಭ್ಯ।